ಬಾಬಾ ಸಿದ್ದಿಕಿ ಕೊಲೆಯ ಹೊಣೆ ಹೊತ್ತಿರುವ ಬಿಷ್ಣೋ ಗ್ಯಾಂಗ್ ಲೀಡರ್ ಲಾರೆನ್ಸ್ ಬಿಷ್ಣೋಯಿಗೂ ಮತ್ತು ಅಮಿತ್ ಶಾ ಅವರಿಗೂ ಏನು ನಂಟು? ಗುಜರಾತ್ ಜೈಲಿನಲ್ಲಿರುವ ಲಾರೆನ್ಸ್ ಬಿಷ್ಣೋಯಿನನ್ನ ಬೇರೆ ರಾಜ್ಯಗಳು ವಿಚಾರಣೆಗೆ ತಮ್ಮ ರಾಜ್ಯಗಳಿಗೆ ಕರೆದೊಯ್ಯಲು ಯಾಕೆ ಸಾಧ್ಯವಾಗ್ತಾ ಇಲ್ಲ? ಲಾರೆನ್ಸ್ ಬಿಷ್ಣೋಗೆ ರಕ್ಷಣೆ ನೀಡ್ತಾ ಇರೋದು ಯಾವ ನಾಯಕ? ಕೆನಡಾದ ಖಲಿಸ್ತಾನಿ ಉಗ್ರ ನಿಜ್ಜರ್ ಹತ್ಯೆಯ ಹಿಂದೆ ಲಾರೆನ್ಸ್ ಬಿಷ್ಣೋಯಿ ಇದ್ದಾರಾ? ಈ ಉಗ್ರನ ಹತ್ಯೆಯ ಹಿಂದೆ ಅಮಿತ್ ಶಾ ಇದ್ದಾರಾ? ಕೆನಡಾ ದೇಶದ ಧೋರಣೆಗೆ ಭಾರತ ಕೊಟ್ಟ ಖಡಕ್ ಉತ್ತರ ಏನು? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಪ್ರಯತ್ನ ಮಾಡೋಣ. ಕಳೆದ ವರ್ಷ ಜೂನ್ 18ರಂದು ಕೆನಡಾ ದೇಶದ ಸರ್ರೆಯಲ್ಲಿ ಖಲಿಸ್ತಾನಿ ಉಗ್ರ ಹರ್ದೀಪ್ ಸಿಂಗ್ ನಿಜ್ಜರ್ನನ್ನ ಹತ್ಯೆ ಮಾಡಲಾಗಿತ್ತು. ಈ ಉಗ್ರನ ಹತ್ಯೆಯ ಹಿಂದೆ ಭಾರತದ ಗೃಹ ಸಚಿವ ಅಮಿತ್ ಶಾ ಅವರ ಹಸ್ತವಿದೆ ಎಂದು ಅಮೆರಿಕ ವಾಷಿಂಗ್ಟನ್ ಪೋಸ್ಟ್ ವರದಿ ಮಾಡಿತ್ತು. ಇದರ ಜೊತೆಗೆ ಭಾರತದ ಬಿಷ್ಣೋಯಿ ತಂಡವನ್ನ ಬಳಸಿ ಈ ಕಾರ್ಯಾಚರಣೆ ಮಾಡಲಾಗಿದೆ ಅಂತ ವರದಿ ಮಾಡಿತ್ತು. ವಾಷಿಂಗ್ಟನ್ ಪೋಸ್ಟ್ ಈ ಮೊದಲು ಮಾಡಿದ್ದ ವರದಿಯಲ್ಲಿ ನಿಜ್ಜರ್ ಹತ್ಯೆಯಲ್ಲಿ ಭಾರತೀಯ ಹಿರಿಯ ಅಧಿಕಾರಿಗಳು ಮತ್ತು ರಾ ಹಿರಿಯ ಅಧಿಕಾರಿಗಳು ಭಾಗಿಯಾಗಿರುವುದಾಗಿ ಮಾತ್ರ ಹೇಳಲಾಗಿತ್ತು. ಆದರೆ ಇದೀಗ ಅಮಿತ್ ಶಾ ಅವರ ಹೆಸರನ್ನ ನೇರವಾಗಿ ಉಲ್ಲೇಖಿಸಲಾಗಿದೆ. ಭಾರತ ಈ ಆರೋಪವನ್ನ ಅಲ್ಲಗೆಳೆದಿದೆ. ವಿನಾಕಾರಣ ಆರೋಪ ಮಾಡುವ ಬದಲು ಸೂಕ್ತವಾದ ಸಾಕ್ಷ್ಯಾಧಾರಗಳನ್ನು ನೀಡಿ ಅಂತ ಭಾರತ ಕೇಳಿದೆ. ಭಾರತದಿಂದ ನಾವು ನಿಜ್ಜರ್ ಹತ್ಯೆಯ ತನಿಖೆಗೆ ಸಹಕಾರ ಬಯಸ್ತೇವೆ ಅಂತ ಕೆನಡಾ ಹೇಳಿತ್ತು. ನಂತರ ಖಲಿಸ್ತಾನಿ ಉಗ್ರ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆ ಪ್ರಕರಣದಲ್ಲಿ ಭಾರತದ ರಾಯಭಾರಿ ಹಾಗೂ ರಾಜತಾಂತ್ರಿಕ ಸಿಬ್ಬಂದಿಯನ್ನ ವಿಚಾರಣೆಗೆ ಒಳಪಡಿಸಲು ಕೆನಡಾದ ಜಸ್ಟಿನ್ ಟ್ರುಡೋ ನೇತೃತ್ವದ ಸರ್ಕಾರ ನಿರ್ಧಾರ ಮಾಡಿತ್ತು. ಕೆನಡಾದ ನಿರ್ಧಾರ ಖಂಡಿಸಿ ಕೆನಡಾದಿಂದ ಎಲ್ಲಾ 6 ರಾಜತಾಂತ್ರಿಕರನ್ನ ಭಾರತ ವಾಪಸ್ ಕರೆಸಿಕೊಂಡಿತ್ತು. ಇದರಿಂದ ಕೆನಡಾ ದೇಶಕ್ಕೆ ಅವಮಾನವಾಗಿತ್ತು. ಈ ಮುಜುಗರದಿಂದ ಪಾರಾಗಲು ಕೆನಡಾ ಭಾರತೀಯ ರಾಜತಾಂತ್ರಿಕರನ್ನ ತಾನೇ ವಜಾ ಮಾಡಿದೆ ಅಂತ ಹೇಳಿಕೊಂಡಿತ್ತು. ಇದಕ್ಕೆ ಪ್ರತಿಯಾಗಿ ಭಾರತ ಕೂಡ ಭಾರತದಲ್ಲಿನ ಕೆನಡಾದ 6 ರಾಜತಾಂತ್ರಿಕರನ್ನ ಭಾರತದಿಂದ ಹೊರಗೆ ಹಾಕಿದೆ. ಅಕ್ಟೋಬರ್ 19ರ ರಾತ್ರಿ 11:50 ಭಾರತ ಬಿಡಲು ತಾಕೀತು ಮಾಡಿದೆ. ಇದು ಕೆನಡಾ ದೇಶಕ್ಕೆ ಭಾರಿ ಮುಖಭಂಗ ಉಂಟು ಮಾಡಿದೆ. ಒಟ್ಟಾರೆ ಈ ಎಲ್ಲಾ ವಿದ್ಯಮಾನಗಳು ಸೇರಿ ನಿಜ್ಜರ್ ಹತ್ಯೆಯ ಬಳಿಕ ಅಳಿಸಿದ್ದ ಭಾರತ ಕೆನಡಾ ಸಂಬಂಧ ಮತ್ತಷ್ಟು ಹಾಳಾಗಿದೆ. ಉಗ್ರ ನಿರ್ಜರ್ ಹತ್ಯೆಯ ತನಿಖೆಯನ್ನ ಕೆನಡಾ ಮುಂದುವರಿಸುತ್ತಾ ಅಥವಾ ಭಾರತದ ಮೇಲೆ ಆರೋಪ ಹೊರಿಸಿ ಸುಮ್ಮನಾಗುತ್ತಾ ಕಾದು ನೋಡಬೇಕಿದೆ. ಕೆನಡಾ ದೇಶದ ಉಗ್ರ ನಿಜ್ಜರ್ ಹತ್ಯೆಯ ಹಿಂದೆ ಲಾರೆನ್ಸ್ ಬಿಷ್ಣೋಯ್ ಕೈವಾಡವಿದೆ ಎಂದು ಆರೋಪ ಮಾಡಿರುವುದರ ಜೊತೆಗೆ ಕಾಕತಾಳಿ ಎಂಬಂತೆ ದೇಶದಲ್ಲಿ ಬಿಷ್ಣೋ ಗ್ಯಾಂಗ್ ಮತ್ತೆ ಸುದ್ದಿಯಲ್ಲಿದೆ. ಬಾಬಾ ಸಿದ್ದಿಕಿ ಹತ್ಯೆಯ ಹೊಣೆಯನ್ನ ಈಗಾಗಲೇ ಬಿಷ್ಣೋಯ್ ಗ್ಯಾಂಗ್ ಹೊತ್ತುಕೊಂಡಿದೆ. ಹಾಗಾಗಿ ಗುಜರಾತ್ನ ಸಬರಮತಿ ಜೈಲಿನಲ್ಲಿರುವ ಲಾರೆನ್ಸ್ ಬಿಷ್ಣೋಯ್ನನ್ನ ಮಹಾರಾಷ್ಟ್ರ ಪೊಲೀಸರು ತನಿಖೆಗೆ ಒಳಪಡಿಸಲು ಮುಂದಾಗಿದ್ದಾರೆ. ಆತನನ್ನ ವಶಕ್ಕೆ ನೀಡುವಂತೆ ಮಹಾರಾಷ್ಟ್ರ ಪೊಲೀಸರು ಸಬರಮತಿ ಜೈಲಿಗೆ ಹಲವು ಬಾರಿ ಮನವಿಯನ್ನ ಮಾಡಿದ್ದಾರೆ. ಆದರೆ ಗೃಹ ಸಚಿವಾಲಯದ ಆದೇಶದಂತೆ ಬಿಷ್ಣೋಯ್ನನ್ನ ಬೇರೆ ಜೈಲಿಗೆ ವರ್ಗಾಯಿಸಲು ಕೋರಲಾಗಿರುವ ಮನವಿಯನ್ನ ತಿರಸ್ಕರಿಸಲಾಗಿದೆ. ಲಾರೆನ್ಸ್ ಹೆಸರು ದೇಶದ ಯಾವುದೇ ಮೂಲೆಯಲ್ಲಿ ನಡೆದ ಕ್ರೈಮ್ನಲ್ಲಿ ಕೇಳಿಬಂದರೂ ಕೂಡ ಲಾರೆನ್ಸ್ ವಿಚಾರಣೆ ಗುಜರಾತ್ನಲ್ಲಿ ಮಾತ್ರ ಯಾಕೆ ನಡೆಯಬೇಕು ಎನ್ನುವ ಪ್ರಶ್ನೆ ಉದ್ಭವವಾಗಿತ್ತು. ಇದಕ್ಕೆ ಉತ್ತರ ಏನಂದ್ರೆ ಲಾರೆನ್ಸ್ ಬಿಷ್ಣೋಯಿಯ ಚಲನವಲನಗಳ ಮೇಲೆ CRPC ಕಲಂ 268ರ ಅಡಿ ನಿರ್ಬಂಧ ಹೇರಲಾಗಿದೆ. ಈ ಸೆಕ್ಷನ್ ನಲ್ಲಿ ಬಂಧನದಲ್ಲಿರುವ ವ್ಯಕ್ತಿಗಳನ್ನ ಜೈಲಿನಿಂದ ಹೊರಗೆ ಕಳಿಸದಂತೆ ನಿರ್ದೇಶಿಸಲು ಈ ಸೆಕ್ಷನ್ ರಾಜ್ಯ ಸರ್ಕಾರಕ್ಕೆ ಅವಕಾಶ ನೀಡುತ್ತದೆ. ಮೋದಿ ಸರ್ಕಾರದ ಗೃಹ ಸಚಿವಾಲಯದ ಹೊಸ ಆದೇಶದ ಪ್ರಕಾರ ಬಿಷ್ಣೋಯಿಯ ಚಲನವಲನಗಳ ಮೇಲೆ ಹೇರಲಾಗಿರುವ ನಿರ್ಬಂಧವು ಆಗಸ್ಟ್ 2025ರವರೆಗೆ ಜಾರಿಯಲ್ಲಿರುತ್ತದೆ. ಅಲ್ಲಿಯವರೆಗೆ ಲಾರೆನ್ಸ್ ನನ್ನ ಬೇರೆ ರಾಜ್ಯಗಳ ಜೈಲಿಗೆ ಯಾವುದೇ ಕಾರಣಕ್ಕೂ ಕಳುಹಿಸಲಾಗುವುದಿಲ್ಲ. ಭವಿಷ್ಯದಲ್ಲಿ ಇದೇ ಸೆಕ್ಷನ್ ಮುಂದುವರಿಯಲೂಬಹುದು. ಸಿದ್ದಿಕಿ ಹತ್ಯೆಗೆ ಕೊಟ್ಟಿರುವ ಸುಪಾರಿಯ ಬಗ್ಗೆ ಚರ್ಚೆ ಕೂಡ ಶುರುವಾಗಿದೆ. 1000 ಕೋಟಿಯ ಒಡೆಯನನ್ನ ಕೇವಲ 50,000 ರೂಪಾಯಿಗೆ ಕೊಲೆ ಮಾಡಲಾಗಿದೆ. ಹೌದು, ಬಿಷ್ಣೋಯಿ ಗ್ಯಾಂಗ್ ಬಾಬಾ ಸಿದ್ದಿಕಿ ಅವರನ್ನ ಹತ್ಯೆ ಮಾಡೋದಕ್ಕೆ 4 ಜನರನ್ನ ನೇಮಿಸಿತ್ತು ಮತ್ತು ಎಲ್ಲರಿಗೂ ತಲಾ 50,000 ರೂಪಾಯಿ ನೀಡಲಾಗಿತ್ತು ಎನ್ನುವ ವಿಚಾರ ತನಿಖೆಯಿಂದ ಬಹಿರಂಗವಾಗಿದೆ. ಸಿದ್ದಿಕಿಯನ್ನು ಸಾಮಾನ್ಯ ವ್ಯಕ್ತಿಯಲ್ಲ, 65 ವರ್ಷದ ಬಾಬಾ ಸಿದ್ದಿಕಿ ಹಲವು ಬಾರಿ ಶಾಸಕರಾಗಿದ್ರು. 4 ದಶಕಗಳ ಕಾಲ ಕಾಂಗ್ರೆಸ್ನಲ್ಲಿ ಪ್ರಭಾವಿ ನಾಯಕರಾಗಿದ್ರು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರೊಂದಿಗೆ ಉತ್ತಮ ಒಡನಾಟ ಹೊಂದಿದ್ರು. ಮಹಾರಾಷ್ಟ್ರದ ಮಾಜಿ ಸಚಿವರೂ ಆಗಿದ್ದ ಬಾಬಾ ಸಿದ್ದಿಕಿ ಕಳೆದ ಫೆಬ್ರವರಿ ತಿಂಗಳಲ್ಲಿ ಕಾಂಗ್ರೆಸ್ ತೊರೆದು ಅಜಿತ್ ಪವಾರ್ ನೇತೃತ್ವದ NCP ಪಕ್ಷ ಸೇರಿಕೊಂಡಿದ್ರು. ಮುಂಬೈನ ಅಲ್ಪಸಂಖ್ಯಾತ ಸಮುದಾಯದ ಪ್ರಭಾವಿ ನಾಯಕರಾಗಿದ್ದ ಬಾಬಾ ಸಿದ್ದಿಕಿ ಅವರನ್ನ ಅಜಿತ್ ಪವಾರ್ ಮತ್ತು ಪ್ರಫುಲ್ ಪಟೇಲ್ ಹರಸಾಹಸ ಪಟ್ಟು ತಮ್ಮ ಪಕ್ಷಕ್ಕೆ ಸೇರಿಸಿಕೊಂಡಿದ್ರು. ಅಜಿತ್ ಪವಾರ್ ನೇತೃತ್ವದ NCP ಪಕ್ಷವು BJP ನೇತೃತ್ವದ NDA ಮೈತ್ರಿಕೂಟದ ಭಾಗವಾಗಿದೆ. ಸಿದ್ದಿಕಿ ಅವರ ಸೇರ್ಪಡೆ BJP ಮೈತ್ರಿಕೂಟಕ್ಕೆ ಲಾಭ ತಂದುಕೊಡುತ್ತೆ ಅಂತ ಅಂದಾಜಿಸಲಾಗಿತ್ತು. ಮುಂಬರುವ ವಿಧಾನಸಭಾ ಚುನಾವಣೆಯನ್ನ ಗಮನದಲ್ಲಿ ಇಟ್ಟುಕೊಂಡು 7-8 ತಿಂಗಳುಗಳ ಮುನ್ನವೇ ಬಾಬಾ ಸಿದ್ದಿಕಿ ಅವರನ್ನ NCP ತಮ್ಮ ಪಕ್ಷಕ್ಕೆ ಸೇರ್ಪಡೆಗೊಳಿಸುವಲ್ಲಿ ಯಶಸ್ವಿಯಾಗಿತ್ತು. ಆದರೆ ಬಾಬಾ ಸಿದ್ದಿಕಿ ಹತ್ಯೆಯಿಂದಾಗಿ BJP ನೇತೃತ್ವದ ಮೈತ್ರಿಕೂಟ ತಮ್ಮ ರಾಜಕೀಯ ಲೆಕ್ಕಾಚಾರವನ್ನ ಬದಲಿಸಿಕೊಳ್ಳಬೇಕಿದೆ. ಒಟ್ಟಾರೆ ಲಾರೆನ್ಸ್ ಬಿಷ್ಣೋ ಎಂಬ ಖತರ್ನಾಕ್ ಯುವಕ ಜೈಲಿನಲ್ಲೇ ಇದ್ದುಕೊಂಡು ಇಡೀ ವಿಶ್ವದಲ್ಲೇ ಸದ್ದು ಮಾಡುತ್ತಿರುವುದರ ಹಿಂದೆ ಯಾವುದೇ ಶಕ್ತಿ ಕೆಲಸ ಮಾಡ್ತಾ ಇರಬಹುದು ಎಂಬ ಅನುಮಾನ ಕೂಡ ಎಲ್ಲರಲ್ಲೂ ಇದೆ. ಯಾಕಂದ್ರೆ ಜೈಲಿನಲ್ಲಿ ಇದ್ದುಕೊಂಡು ಈತ ಹೊರಗಡೆ ಪ್ರಪಂಚದ ಜೊತೆಗೆ ಇಷ್ಟೊಂದು ಪರಿಣಾಮಕಾರಿಯಾಗಿ ಕನೆಕ್ಟ್ ಆಗೋದು ಸಾಮಾನ್ಯ ಮಾತಲ್ಲ. ಪಿ ಕುಮಾರ್, ಸ್ಪೆಷಲ್ ರಿಪೋರ್ಟ್, ಪ್ರಜಾಮಾರ್ಗ ನ್ಯೂಸ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.
ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.